ಕ್ವಾಂಟಿಟಿ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಅಂತಾರೆ ವಿಕ್ರಮ್ ಆಸ್ಪತ್ರೆಯ ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ರಮೇಶ್. ಕೆಲವರಿಗೆ ಅಸಿಡಿಟಿಗೆ ಔಷಧಿಗಳು ತಗೊಂಡ್ರೂ ಕಡಿಮೆ ಆಗ್ತಾ ಇರಲ್ವಾ, ಅಥವಾ ಕಡಿಮೆ ಆದಮೇಲೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇವರಿಗೆ ನಾವು ಹೆಚ್ ಪೈಲೋರಿ ಅಂತ ಒಂದು ಕ್ರಿಮಿ ಇದೆ, ಬ್ಯಾಕ್ಟೀರಿಯಾ, ಅದರ ಇನ್ಫೆಕ್ಷನ್ ಇದೆಯಾ ಅನ್ನೋದನ್ನು ಕಂಡುಹಿಡಿಬೇಕು. ಅದು ನಾವು ಎಂಡೋಸ್ಕೋಪಿ ಮೂಲಕನೂ ಕಂಡುಹಿಡಿಬೋದು ಅಥವಾ ರಕ್ತ ಪರೀಕ್ಷೆ ಮೂಲಕನೂ ಕಂಡುಹಿಡಿಬೋದು. ಇದು ನೋಡಿದ ಮೇಲೆ ಪಾಸಿಟಿವ್ ಆಗಿ ಬಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ತಗೋಬೇಕು 2 ವಾರದವರೆಗೂ. ಅದು ತಗೊಂಡ್ರೆ ಮತ್ತೆ ಮತ್ತೆ ಆಸಿಡಿಟಿ ಬರೋದನ್ನು ತಪ್ಪಿಸ್ಬೋದು. ನಾವು ಆಸಿಡಿಟಿನ ಕಮ್ಮಿ ಮಾಡ್ಕೊಳ್ದೇ ಇದ್ದರೆ ಅದು ಅಲ್ಸರ್ ಆಗ್ಬೋದು. ಅಲ್ಸರ್ ಹಾಗೆ ಜಾಸ್ತಿ ಆಗ್ತಾ ಆಗ್ತಾ ಕ್ಯಾನ್ಸರ್ ಆಗೋದು ಸಾಧ್ಯತೆಯೂ ಉಂಟು. ಅದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಬೇಕು, ಇದು ಜಾಸ್ತಿ ಆಗದೆ ಇದ್ದಂಗೆ ನೋಡ್ಕೋಬೇಕು. ಇನ್ನು ಈ ಆಸಿಡಿಟಿಯನ್ನ ಪ್ರೈಮರಿ ಮತ್ತು ಸೆಕೆಂಡರಿ ಎಂದು ಎರಡು ವಿಧವಾಗಿ ವಿಂಗಡಿಸಬಹುದು. ಮಸಾಲೆ, ಹಸಿಮೆಣಸು, ಉಪ್ಪಿನಕಾಯಿ, ಹುಳಿ, ಖಾರ ಹೆಚ್ಚು ಸೇವಿಸುವುದು, ಬ್ಯಾಕ್ಟೀರಿಯಾ ಸೋಂಕು, ಪಿತ್ತಜನಕಾಂಗ ಸೋಂಕು, ಇವು ಪ್ರೈಮರಿ ಆಸಿಡಿಟಿಯಲ್ಲಿ ಕಂಡುಬರುತ್ತವೆ. ಇನ್ನು ಸೆಕೆಂಡರಿ ಆಸಿಡಿಟಿ, ಇದರಲ್ಲಿ ಎರಡು ವಿಭಾಗಗಳಿವೆ. ಮೊದಲನೆಯದು ರಿಫ್ಲೆಕ್ಸ್ ಇಸೋಫೆಸೈಟಿಸ್, ಅಂದ್ರೆ ಹೊಟ್ಟೆಯಲ್ಲಿರುವ ಆಹಾರವು ಅನ್ನನಾಳದ ಮೂಲಕ ಪುನಃ ಮೇಲೆ ಏರಿ ಅನ್ನನಾಳಕ್ಕೆ ತೊಂದರೆಯುಂಟು ಮಾಡುತ್ತೆ. ಇದರಿಂದ ಊಟವಾದ ನಂತರ ಅದರಲ್ಲೂ ಮಲಗಿದಾಗ ಎದೆ ಉರಿ ಕಾಣಿಸಿಕೊಳ್ಳುತ್ತೆ. ಮತ್ತೊಂದು ವಿಧ ಅಂದ್ರೆ ಪೆಪ್ಟಿಕ್ ಅಲ್ಸರ್, ಇದು ತುಂಬಾ ದಿನಗಳಿಂದ ಆಸಿಡಿಟಿಯನ್ನ ನಿರ್ಲಕ್ಷಿಸಿದ ಪರಿಣಾಮ ಅನ್ನನಾಳದ ಕೆಳಭಾಗ ಹೊಟ್ಟೆಯಲ್ಲಿ ಹುಣ್ಣಾಗುವ ಪ್ರಕ್ರಿಯೆ. ಎಚ್ಚರ, ಹೀಗೆ ಆಸಿಡಿಟಿಯ ಸಮಸ್ಯೆಯನ್ನ ನಿರ್ಲಕ್ಷಿಸಿದ್ರೆ ಮುಂದೆ ದೊಡ್ಡ ಅಪಾಯವನ್ನೇ ಎದುರಿಸಬೇಕಾಗುತ್ತೆ. ಕ್ರಮಬದ್ಧವಾಗಿ ಊಟ ಮಾಡ್ತಾ ಆರೋಗ್ಯ ಪೂರ್ಣ ಆಹಾರ ಸೇವಿಸದಿದ್ರೆ ಮುಂದೆ ಆಸ್ಪತ್ರೆಯ ಬಾಗಿಲು ತಟ್ಟಬೇಕಾಗುತ್ತೆ. ಅಂಗೈಯಲ್ಲಿ ಆರೋಗ್ಯ ಇರಬೇಕಾದ್ರೆ ಆಸಿಡಿಟಿಯ ಬಗ್ಗೆ ಎಚ್ಚರ ವಹಿಸಿ. ಚೈತ್ರ, TV9, ಬೆಂಗಳೂರು. ಆಸಿಡಿಟಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ, ಅಕಸ್ಮಾತ್ ಇದಕ್ಕೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿಕ್ರಮ್ ಆಸ್ಪತ್ರೆಯ ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ರಮೇಶ್ ಅವರು ಹೇಳ್ತಾರೆ, ಕೇಳೋಣ ಬನ್ನಿ. ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಅಂದ್ರೇನು? ಬಹಳ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಬರ್ತಾರೆ, ಅಂದ್ರೆ ಇದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ. ನಾವು ಸೈಂಟಿಫಿಕ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋ ವರ್ಡ್ ಇಲ್ಲ, ಆದರೆ ಎಲ್ಲರೂ ಅಂತ ಪದಾನ ಉಪಯೋಗಿಸ್ಕೊಂಡು ಬರ್ತಾರೆ. ಇದು ಹೊಟ್ಟೆ ಉರಿ ಆಗಿರ್ಬೋದು, ಅವ್ರಿಗೆ ಹೊಟ್ಟೆ ಉಬ್ಬರ ಬರ್ತಾ ಇರ್ಬೋದು, ಇಲ್ಲ ಎದೆ ಉರಿ ಇರ್ಬೋದು, ಅಥವಾ ಜೀರ್ಣ ಶಕ್ತಿನಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು. ಇವರೆಲ್ಲರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಬರ್ತಾರೆ. ಆಸಿಡಿಟಿ ಉಂಟಾಗೋದಕ್ಕೆ ಕಾರಣಗಳೇನು? ಸಾಮಾನ್ಯವಾಗಿ ಅಸಿಡಿಟಿ ಹೆಚ್ಚಾದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇದು ಅಸಿಡಿಟಿ ಜಾಸ್ತಿ ಆಗೋದು ಜಠರದ ಒಳಗಡೆ. ಇದು ಹೆಚ್ಚಾಗೋದಕ್ಕೆ ಹಲವಾರು ಕಾರಣ ಇದೆ. ಒಂದು, ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕಾಗದೇ ಇರುವಾಗ, ಹೆಚ್ಚು ಸಮಯ ನಾವು ಹೊಟ್ಟೆ ಖಾಲಿ ಇಟ್ಕೊಂಡಾಗ, ಅಥವಾ ನಾವು ತಿನ್ನುವ ಪದಾರ್ಥದಲ್ಲಿ ಹೆಚ್ಚಾಗಿ ಮಸಾಲ ಐಟಮ್ಸು ಅಥವಾ ನಮಗೆ ಸೇರದಂತಹ ಅಥವಾ ಅಲರ್ಜಿ ಇರುವಂತಹ ಐಟಮ್ಸ್ ಏನಾದರೂ ಇದ್ದರೆ ಹೀಗೆ ಅಸಿಡಿಟಿ ಜಾಸ್ತಿ ಆಗ್ಬೋದು. ಕೆಲವರಿಗೆ ಮಾಮೂಲು ಊಟ ಮಾಡಿದ್ರೂ ಅವರಿಗೆ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋ ಅವರಿಗೆ ಆಸಿಡಿಟಿ ಬರೋವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ಹೊಟ್ಟೆ ಪ್ರಾಬ್ಲಮ್ ಮಾತ್ರ ಅಲ್ಲ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ನಿಂದನೂ ಅಸಿಡಿಟಿ ಥರ ಕಾಣಿಸ್ಬೋದು. ಕೆಲವರಿಗೆ ಪಿತ್ತಕೋಶದಲ್ಲಿ ಕಲ್ಲು ಇದ್ರೂ ಆಸಿಡಿಟಿ ಪ್ರಾಬ್ಲಮ್ ಥರ ಇರ್ಬೋದು, ಅಥವಾ ಪ್ಯಾಂಕ್ರಿಯಸ್ ಗ್ಲ್ಯಾಂಡ್ನಲ್ಲಿ ಇನ್ಫೆಕ್ಷನ್ ಇದ್ದು ಪ್ಯಾಂಕ್ರಿಯಟೈಟಿಸ್ ಆಗಿದ್ರೂ ಆಸಿಡಿಟಿ ಥರ ಬರ್ತಾರೆ. ಕೆಲವರಿಗೆ ಅಪೆಂಡಿಸೈಟಿಸ್ ಪ್ರಾಬ್ಲಮ್ ಇದ್ರೂ ಆಸಿಡಿಟಿ ಥರ ಕಾಣಿಸ್ಬೋದು ಅವರಿಗೆ. ಹೀಗೆ ಹಲವಾರು ಕಾಯಿಲೆಗಳಿಂದ ಈ ತೊಂದರೆ ಬರೋದ್ರಿಂದ ನಾವು ಇವರಿಗೆ ಎಲ್ಲ ಟೆಸ್ಟನ್ನು ಮಾಡಬೇಕು. ಹುಳಿತೇಗು ಎದೆ ಉರಿಗೆ ಕಾರಣವೇನು? ಹಲವಾರು ಜನಕ್ಕೆ ರಿಫ್ಲಕ್ಸ್ ಇಸೋಫೆಜೈಟಿಸ್ ಅಂತ ಇರುತ್ತೆ, ಅಂದರೆ ಅನ್ನನಾಳ ಮತ್ತು ಜಠರ ಸೇರ್ಕೊಳ್ಳೋ ಅಂಥ ಜಾಗದಲ್ಲಿ ಒಂದು ಮಸಲ್ ಟೈಟಾಗಿ ಇಟ್ಕೋಬೇಕು, ಅದು ಲೂಸ್ ಆಗೋಗ್ಬಿಟ್ಟು
ನಾವು ತಿಂದಿರೋ ಅನ್ನ ಎಲ್ಲ ಜಠರದಲ್ಲಿರೋದುವಾಗ ಆಸಿಡ್ ಮೇಲ್ಗಡೆ ಅನ್ನನಾಳಕ್ಕೆ ಬಂದು ಮತ್ತೆ ಉರಿ ಬರುತ್ತೆ ಇದು ಹಲವಾರು ಜನಕ್ಕೆ ಬೆಳಿಗ್ಗೆ ಟೈಮ್ ನಲ್ಲಿ ಅಥವಾ ರಾತ್ರಿ ಮಲಗಿದ ಮೇಲೆ ಅಥವಾ ಬೆಳಗಿನ ಜಾವದಲ್ಲಿ ಜಾಸ್ತಿ ಆಸಿಡಿಟಿ ಬರಬಹುದು ಇಲ್ಲ ಮಧ್ಯಾಹ್ನ ಊಟ ಆದ ನಂತರ ಒಂದು 2 3 ಗಂಟೆಗೆ ಆಸಿಡಿಟಿ ಜಾಸ್ತಿ ಆಗಬಹುದು ಹೀಗೆ ಬರೋದಕ್ಕೆ ಹಯಾಟಸ್ ಹರ್ನಿಯಾ ಅನ್ನೋದನ್ನು ಕಾರಣ ಆಗಿರುತ್ತೆ ಅವರಿಗೆ ಹಯಾಟಸ್ ಹರ್ನಿಯಾ ಇದ್ದಾಗ ರಿಫ್ಲೆಕ್ಸ್ ಎಸೋಫೇಜೈಟಿಸ್ ಜಾಸ್ತಿ ಬರಬಹುದು ಇವರಿಗೆಲ್ಲರಿಗೂ ನಾವು ಔಷಧಿಯಿಂದ ನಾವು ಆಸಿಡಿಟಿ ಕಮ್ಮಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆಸಿಡಿಟಿ ಸಮಸ್ಯೆಯನ್ನು ಪತ್ತೆ ಹಚ್ಚೋದು ಹೇಗೆ ಮೊಟ್ಟ ಮೊದಲನೆಯದಾಗಿ ನಾವು ಅಪ್ಪರ್ ಜಿಐ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಅಂದ್ರೆ ಒಂದು ದುರ್ಬೀನ್ ಇರುತ್ತೆ ಅದು ಲೈಟ್ ಇರುತ್ತೆ ಅದು ಹೊಟ್ಟೆ ಬಾಯಿಯಿಂದ ಒಳಕ್ಕೆ ಹಾಕಿ ಅನ್ನನಾಳದಿಂದ ನಾವು ಜಠರದೊಳಗಡೆ ನಾವು ನೋಡೋದಕ್ಕೆ ಸಾಧ್ಯ ಜಠರ ಪೂರ್ತಿಯಾಗಿ ನೋಡೋದಲ್ಲದೆ ನಾವು ಈ ಚಿಕ್ಕ ಕರಳಿನ ಶುರುವಿನ ಭಾಗವನ್ನು ಈ ಅಪ್ಪರ್ ಜಿಐ ಎಂಡೋಸ್ಕೋಪಿನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲಿ ಯಾವುದೇ ಒಂದು ಅಲ್ಸರ್ ಇದ್ದರೆ ಅಥವಾ ಯಾವುದೇ ಗಡ್ಡೆ ಬೆಳ್ಕೊಂಡಿದ್ರೆ ಅಥವಾ ಬೇರೆ ಕಾಯಿಲೆಗಳಿದ್ದರೆ ಪ್ರತಿಯೊಂದನ್ನು ನಾವು ಡಯಾಗ್ನೋಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆಸಿಡಿಟಿ ಸಮಸ್ಯೆಗಿರೋ ಚಿಕಿತ್ಸೆಗಳೇನು ಇವಾಗ ಹಲವಾರು ಒಳ್ಳೊಳ್ಳೆ ಔಷಧಿಗಳಿದೆ ಅದು ಡಾಕ್ಟರ್ನ ಸಲಹೆಯಿಂದ ತಗೊಳ್ಳೋದ್ರಿಂದ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ ಬಹಳಷ್ಟು ದಿನ ಇದನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಹೀಗೆ ಉಪಯೋಗಿಸಿನೂ ಸರಿ ಹೋಗದೇ ಇದ್ದರೆ ನಾವು ರಿಫ್ಲೆಕ್ಸ್ ಎಸೋಫೇಜೈಟಿಸ್ ಅಥವಾ ಹಯಾಟಸ್ ಹರ್ನಿಯಾ ಇರೋರಿಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಅದನ್ನು ಗುಣಪಡಿಸೋದಕ್ಕೆ ಸಾಧ್ಯ ಕೇವಲ ಒಂದು ಅಥವಾ ಎರಡು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಇನ್ನಿತರ ಆರೋಗ್ಯ ಸಮಸ್ಯೆಗಳು ಆಸಿಡಿಟಿಗೆ ಕಾರಣವಾಗುತ್ತಾ ಡಯಾಬಿಟಿಸ್ನಿಂದ ನರಳ್ತಾ ಇರೋವರಿಗೆ ಆಸಿಡಿಟಿ ಬಹಳಷ್ಟು ಜಾಸ್ತಿ ಬರ್ಬೋದು ಅವರಿಗೆ ಹೊಟ್ಟೆ ಉಬ್ಬರ ಬರುತ್ತೆ ಅದು ಯಾಕಂದರೆ ಆಟೋನಾಮಿಕ್ ನ್ಯೂರೋಪತಿ ಅಂತ ಆಗಿರುತ್ತೆ ಅವರಿಗೆ ಊಟದ ಚಲನೆ ಅಥವಾ ಕರಳಿನ ಚಲನೆ ಕಮ್ಮಿ ಆಗೋಗಿರುತ್ತೆ ಜಠರದ ಚಲನೆಯೂ ಕಮ್ಮಿ ಆಗೋಗಿರುತ್ತೆ ಇದರ ಜೊತೆಗೆ ಆಸಿಡಿಟಿ ಇರುತ್ತೆ ಅವರಿಗೆ ಬೇರೆ ತರಹದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಬೇರೆ ಔಷಧಿಗಳನ್ನು ಕೊಟ್ಟು ಅವರಿಗೆ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಶುಗರ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಆಸಿಡಿಟಿಯನ್ನು ನಿಯಂತ್ರಿಸೋದು ಹೇಗೆ ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಟೆನ್ಷನ್ ಜಾಸ್ತಿ ತಗೋಬಾರ್ದು ಮತ್ತು ನಿಧಾನವಾಗಿ ಊಟ ಮಾಡಬೇಕು ಊಟದ ಮಧ್ಯದಲ್ಲಿ ನೀರು ಕುಡಿಯೋದನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ಆಸಿಡಿಟಿ ಜಾಸ್ತಿ ದಿನ ಇದೆ ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬಿಟ್ಟು ನಾವು ಯಾವುದಾದ್ರೂ ಇನ್ಫೆಕ್ಷನ್ ಇದೆಯಾ ಅಂತ ನೋಡಬೇಕು ಅಥವಾ ಎಂಡೋಸ್ಕೋಪಿ ಮಾಡಿಸ್ಕೊಂಡು ಅಥವಾ ಬೇರಿಯಮ್ ಎಕ್ಸ್ರೇ ಮಾಡಿಸ್ಕೊಂಡು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಹಳ ಒಳ್ಳೆಯದಾಗುತ್ತೆ ಆಸಿಡಿಟಿ ಇರೋವರಿಗೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವರಿಗೆ ಖಾರ ಕಮ್ಮಿ ಮಾಡ್ಕೋಬೇಕು ಮತ್ತು ಜಿಡ್ಡಿನ ಪದಾರ್ಥಗಳನ್ನು ಕಮ್ಮಿ ಸೇವನೆ ಮಾಡಬೇಕು ಮತ್ತು ಹುಳಿ ಜಾಸ್ತಿ ಇರೋದು ಅಂದರೆ ಆ್ಯಸಿಡಿಕ್ ನಿಂಬೆಹಣ್ಣು ಇರ್ಬೋದು ಹುಣಸೆಹಣ್ಣು ಇರ್ಬೋದು ಅಂಥವೆಲ್ಲ ಕಡಿಮೆ ಮಾಡ್ಕೋಬೇಕು ಇದರಿಂದ ಅವ್ರಿಗೆ ಆ್ಯಸಿಡಿಟಿ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ವಾ ಅಂತ ನಿರ್ಲಕ್ಷಿಸಬೇಡಿ ಅಕಸ್ಮಾತ್ ನಿರ್ಲಕ್ಷಿಸಿದ್ರೆ ದೊಡ್ಡ ಸಮಸ್ಯೆಗೆ ಆಹ್ವಾನ ನೀಡಿದಂತಾಗತ್ತೆ ಯಾವುದೇ ಸಮಸ್ಯೆ ಇದ್ರೂ ಅದು ಚಿಕ್ಕದಿರುವಾಗಲೇ ಸೂಕ್ತ ಮದ್ದು ನೀಡಿದ್ರೆ ಒಳ್ಳೆದಲ್ವಾ ಇದು ಇವತ್ತಿನ ಲೇಡೀಸ್ ಕ್ಲಬ್ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮಹಿಳೆ ಕೈಯಲ್ಲಿ ಹನುಮನಗದೆ ಈಕೆ ಸ್ತ್ರೀ ಆದರೂ ಆಂಜನೇಯ ಸೀರೆಯಿಂದ ಬರುತ್ತೆ ಅಮೃತ ಬಿಂದು ಇವಳು ಆಂಜನೇಯ ಆಗಿದ್ದು ಹೇಗೆ ಲೇಡಿ ಹನುಮಾನ್ ಮಧ್ಯಾಹ್ನ 2ಕ್ಕೆ ಇದೆಲ್ಲವೂ ನಿಜವಾಗಿ ಪ್ರತಿ ವ್ಯಕ್ತಿಗೆ ಕೇವಲ 99 ರೂಪಾಯಿಗೆ ಮಾತ್ರನಾ ಎಸ್ ಮ್ಯಾಮ್ ಪ್ರಮೇಶ್ ಎಸ್
ಪಿಜ್ಜಾ ಹಟ್ ಸಮರ್ಪಿಸುತ್ತಿದೆ ಎವ್ರಿಡೇ ಸ್ಪೆಷಲ್ ತ್ರೀ ಕೋರ್ಸ್ ಮೀಲ್ ಪ್ರತಿ ವ್ಯಕ್ತಿಗೆ 99 ರೂಪಾಯಿ ಮಾತ್ರ. ಈಗ ಎನಿ ಡೇ ಎನಿ ಟೈಮ್. ಇದೀಗ ಬ್ಯಾಂಗ್ಲೂರ್ ಮಹಾದೇವಪುರ ಫೀನಿಕ್ಸ್ ಮಾರ್ಕೆಟ್ ಸಿಟಿನಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ 85ನೇ ಶೋರೂಮ್ ಮಾರ್ಚ್ 30ರಿಂದ ಆರಂಭ. ನಿಮಗೆ ಇಷ್ಟವಾಗುತ್ತೆ ಆಭರಣ, ನಾಣ್ಯತೆ, ಬೆಲೆ ಕೂಡ. Malabar Golden Diamonds, Jeevanatha Saundaryavannu Kondadi. KM Constructions, Bangalore. We build your dream residence and commercial buildings at your side based on your requirements as per Vastu. Using best quality materials at best price on committed time. KM Constructions, call 080-222-70900 or 98450-23499. ಒಂದ್ ವೇಳೆ ನಾವೆಲ್ಲರೂ ಗೂಬೆಯಾಗಿರ್ತಿದ್ರೆ, ಫಾರ್ ಎಕ್ಸಾಂಪಲ್, ಕತ್ತಲಲ್ಲೂ ಸುಲಭವಾಗಿ ನೋಡಬಹುದಿತ್ತು ಅಲ್ವಾ? ನಾವು ಮನುಷ್ಯರಲ್ವಾ? ಅವ್ನು ನೋಡಿ ಅಣ್ಣ, ಮನುಷ್ಯರನ್ ಮೇಲೆ ಮನುಷ್ಯರಂತೆ ಜೀವಿಸಿ ಮನೆಗೆ ಬರಮಾಡಿಸಿ ಮಹೀಂದ್ರಾ ಪವರ್ ಆಲ್ ಇನ್ವರ್ಟರ್. ಮಹೀಂದ್ರಾ ಪವರ್ ಆಲ್ ಇನ್ವರ್ಟರ್ ಹಾಗೂ HUPS ಕರೆಂಟ್ ಜೀವನಕ್ಕಾಗಿ. ಈ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಭೀಮಾ ಜ್ಯುವೆಲರ್ಸ್ ನಿಮಗಾಗಿ ತಂದಿದ್ದಾರೆ 6x6 ಆಫರ್. 6 ಅದ್ಭುತ ಅವಕಾಶಗಳು ಬೆಂಗಳೂರು ಮತ್ತು ಉಡುಪಿಯ 6 ಭೀಮಾ ಶೋರೂಮ್ಗಳಲ್ಲಿ. ಭೀಮಾ ಯುಗಾದಿ ಉತ್ಸವ April 1-15 ಹೊಸ ವರ್ಷದ ಶುಭ ಸಂದರ್ಭಕ್ಕಾಗಿ ನಿಮ್ಮ ಹತ್ತಿರದವರಿಗೆ ಬಂಗಾರದ ಉಡುಗೊರೆಗಳನ್ನು ಖರೀದಿಸಿ. ಭೀಮಾ ಬೆಂಗಳೂರು ಮತ್ತು ಉಡುಪಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಓಂ. ಎಲ್ಲರಿಗೂ ಯೋಗಾಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಸ್ವಾಸ ಬೆಂಗಳೂರು. ಸ್ವಾಸೋಹಂ ಕ್ರಿಯೆಯಲ್ಲಿ ಚಕ್ರಗಳ ಸಮತೋಲವನ್ನು ಮಾಡುವಂಥ ಒಂದು ವಿಧಿ ಇದೆ, ಒಂದು ಪ್ರಕಾರ ಇದೆ. ನಮ್ಮ ದೇಹದಲ್ಲಿ ಗ್ರಂಥಿಗಳಿದ್ದಾವೆ. 2-3 ನಾಡಿಗಳು ಸೇರಿದಾಗ ಅವುಗಳಿಗೆ ಗ್ರಂಥಿಗಳು ಅಂತ ಕರೀತಾರೆ. ಅದನ್ನೇ ಯೋಗಿಕ ಭಾಷೆಯಲ್ಲಿ ಚಕ್ರಗಳು ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಒಟ್ಟಾರೆ ಪ್ರಮುಖವಾಗಿ ಷಟ್ಚಕ್ರಗಳು ಇರುವಂತಹದ್ದು. ಕೆಲವರು ಸಪ್ತಚಕ್ರಗಳು ಅಂತ ಕರೀತಾರೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ. ಒಟ್ಟಾರೆ ಇಲ್ಲಿಂದ ಇಲ್ಲಿ ತನಕ ಇದೆಲ್ಲ, ಇದಕ್ಕೆ ದೇಹ ಅಂತ ಕರೀತಾರೆ. ಇವುಗಳಿಗೇನು ಕರೀತಾರೆ, ಲಿಮ್ಸ್ ಅಂತ ಕರೀತಾರೆ. ಬಸವನವರು ಎನ್ನ ಕಾಲೇ ಕಂಬ, ಕಾಲುಗಳನ್ನ ಕಂಬ ಅಂತ ಕರೀತಾರೆ, ವಿನ ಅದಕ್ಕೆ ದೇಹ ಅನ್ನೋದಿಲ್ಲ. ಎನ್ನು ಕಾಲೇ ಕಂಬ. ಹಾಗೆ ಈ ನಮ್ಮ ಮೂಲಾಧಾರದ ಸಹಸ್ರಾರದಲ್ಲಿ ಏನು ಈ ಮುಖ್ಯವಾಗಿ ಕೆಳಗಡೆ ಏನು ಪಂಚ ಚಕ್ರಗಳಿದ್ದಾವೆ, ಈ 5 ಚಕ್ರಗಳಿದ್ದಾವೆ ಅಲ್ಲಿ ಅಪ್ ಟು ಇಲ್ಲಿವರೆಗೆ. ಮತ್ತು ನಮ್ಮ ದೇಹದಲ್ಲಿ ಇವುಗಳನ್ನ ಸಮತೋಲನ ಮಾಡಬೇಕು. ಅಂದರೆ ಆಯಾ ಚಕ್ರಗಳ ಕೆಲಸ ನಮ್ಮ ದೇಹದಲ್ಲಿ ಕೆಲವೊಂದು ಪಂಚೇಂದ್ರಿಯಗಳಿದ್ದಾವೆ, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿದ್ದಾವೆ ಮತ್ತು ಪಂಚಭೂತಗಳಿದ್ದಾವೆ, ಭೂಮಿ, ನೀರು, ಗಾಳಿ, ವಾಯು, ಆಕಾಶ, ಇವುಗಳಿಗೆ ಪಂಚಭೂತಗಳನ್ನು ಕರೀತಾವೆ. ಮೂಲಾಧಾರ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡಬೇಕಾದ್ರೆ ನಾವು ಅದಕ್ಕೆ ಪೃಥ್ವಿ ತತ್ವವನ್ನು ಸಪೋರ್ಟೇ ಆಗಿರಬೇಕು. ಅದು ಸಮತೋಲನ ಇದ್ದಾಗ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ. ಇದನ್ನು ನಾನು ವಿಶೇಷವಾಗಿ ಈ ಚಕ್ರಗಳ ಸಮತೋಲನದ ಒಂದು ಹೇಗೆ ನಾವು ಮಾಡ್ಕೋಬೇಕು, ಅದಕ್ಕೆ ಇರುವಂಥ ಪ್ರಾಣಾಯಾಮ ಯಾವುದು ಹೇಳ್ಕೊಡ್ತೀನಿ ನೋಡಿ. ಮುಖ್ಯವಾಗಿ ಕೈಗಳನ್ನು ಹೀಗಿಟ್ಟುಕೊಂಡು ನಾವೇನು ಮಾಡ್ಕೊಂಡು ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ತರಬೇಕು. ಮೂಲಾಧಾರ ಅಂದರೆ ನಿಮ್ಮ ಜನನೇಂದ್ರಿಯ ಮತ್ತು ಗುದದ್ವಾರದ ಮಧ್ಯಭಾಗದಲ್ಲಿ ಏನು ಬೇಸ್ ಆಫ್ ದ ಸ್ಪೈನ್ ಇದೆ, ಅಲ್ಲಿ ಮೂಲಾಧಾರ ಚಕ್ರ ಇದೆ. ಅಲ್ಲಿ ಮನಸ್ಸನ್ನು ತೆಗೆದುಕೊಂಡು ಉಸಿರು ತೆಗೆದುಕೊಳ್ಬೇಕು. ಉಸಿರು ತೆಗೆದುಕೊಳ್ತಾ ಅಲ್ಲಿಂದ ಬರಬೇಕು. ಒಂದಿಷ್ಟು ಕ್ಷಣ ಉಸಿರನ್ನು ಹೋಲ್ಡ್ ಮಾಡ್ಕೋಬೇಕು, ಅಲ್ಲಿ ಕುಂಭಕವನ್ನು ಮಾಡಬೇಕು. ಅದಕ್ಕೆ
ಅಂತರ್ಕುಂಭಕ ಅಂತ ಕರೀತಾರೆ. ಇನಲೇಷನ್ ಮಾಡಿ ಮನಸ್ಸನ್ನು ಮೂಲಾಧಾರ ತಂದು ಒಂದಿಷ್ಟು ಸೆಕೆಂಡ್ ಇರಬೇಕು. ಅಲ್ಲಿಂದ ನಾವು ನಿಧಾನವಾಗಿ ಸ್ವಾಧಿಷ್ಠಾನಕ್ಕೆ ಬರಬೇಕು, ಶ್ವಾಸವನ್ನು ತೆಗೆದುಕೊಂಡು ಮತ್ತು ಅಲ್ಲಿ ಕುಂಭಕ ಮಾಡಬೇಕು. ಅಲ್ಲಿಂದ ಮಣಿಪುರಕ್ಕೆ ಬರಬೇಕು, ಅಲ್ಲಿಂದ ಮತ್ತು ಸ್ವಲ್ಪ ಕುಂಭಕ ಮಾಡಿಕೊಂಡು ಅನಾಹತಕ್ಕೆ ಬರಬೇಕು, ಅಲ್ಲಿಂದ ಕುಂಭಕ ಮಾಡ್ಕೋಬೇಕು ಮತ್ತು ವಿಶುದ್ಧಿಗೆ ಬರಬೇಕು, ಅಲ್ಲಿಂದ ಮತ್ತೆ ಕುಂಭಕ ಮಾಡಿಕೊಂಡು ಆಗ್ನೇ ಬರಬೇಕು, ಆಮೇಲೆ ಸಹಸ್ರಾರ ಬರಬೇಕು. ಹೀಗೆ ಸಹಸ್ರಾರದಿಂದ ಹೀಗೆ ಹೋಗಬೇಕು. ಆಮೇಲೆ ನಿಧಾನವಾಗಿ ಇನಲೇಷನ್ ಮಾಡ್ತಾ ಹೇಳಿದೆ ನಾನು. ಈಗ ನಿಧಾನವಾಗಿ ಎಕ್ಸಲೇಷನ್ ಮಾಡಬೇಕು ಸಹಸ್ರಾರದಲ್ಲಿ. ಆಮೇಲೆ ಆಗ್ನೇಯದಲ್ಲಿ ಎಕ್ಸೇಲ್, ವಿಶುದ್ಧಿಯಲ್ಲಿ ಎಕ್ಸೇಲ್, ಅನಾಹತದಲ್ಲಿ ಎಕ್ಸೇಲ್, ಮಣಿಪೂರಕದಲ್ಲಿ ಎಕ್ಸೇಲ್, ಸ್ವಾಧಿಷ್ಠಾನದಲ್ಲಿ ಎಕ್ಸೇಲ್, ಮೂಲ ಆಧಾರದಲ್ಲಿ ಎಕ್ಸೇಲ್, ಹೀಗೆ ಏಳು ಬಾರಿ ಮಾಡೋದ್ರಿಂದ ಈ ಏಳು ಚಕ್ರಗಳ ಆಕ್ಟಿವೇಷನ್ ಆಗುತ್ತೆ. ಮತ್ತು ಸಪ್ತ ಲೋಕಗಳು ಅಂತೇನು ಕರೀತಾರೆ, ಇವೆಲ್ಲವೂ ಒಂದಕ್ಕೊಂದು ಇಂಟರ್ಲೇಟ್ ಆಗಿದ್ದಾವೆ. ಭಾಷೆಗಳು ಬೇರೆ ಇದೆ, ಆದರೆ ಮೂಲ ಉದ್ದೇಶ ಒಂದೇ ಆಗಿರೋದ್ರಿಂದ ಈಗ ನಾವು ಇದನ್ನು ಅಭ್ಯಾಸ ಮಾಡೋಣ. ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ಸಂಪೂರ್ಣವಾಗಿ ಸ್ವಸ್ಥವಾಗ್ತದೆ. ಇದಕ್ಕೆ ಒಂದು ದೇಹದ ಆಹಾರ ಮೂಲಕ ನಾವು ರೋಗವನ್ನು ನಿವಾರಣೆ ಮಾಡುವಂಥದ್ದು, ಇನ್ನೊಂದು ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ನಮ್ಮ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ನಿವಾರಣೆ ಮಾಡುವಂಥದ್ದು. ಈ ಧ್ಯಾನ ಏನಿದೆ, ಈ ಚಕ್ರ ಬ್ಯಾಲೆನ್ಸಿಂಗು, ಇದು ಶ್ವಾಸವು ಕ್ರಿಯೆಯಲ್ಲಿ ಬರುವಂತಹದ್ದು. ಈಗ ನೇರವಾಗಿ ಕುತ್ಕೋಬೇಕು. ಇದನ್ನು ಪ್ರತಿಯೊಂದನ್ನು ಉಜ್ಜಾಯಿ ಪ್ರಾಣಾಯಾಮ ಜೊತೆಗೆ ನೇರವಾಗಿ ಕುತ್ಕೊಳ್ಳಿ. ಈಗ ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಈಗ ನಿಧಾನವಾಗಿ ಒಂದು ಬೆಳೆ ಒಂದು ಹತ್ರ ತೆಗೆದುಕೊಂಡು ಬನ್ನಿ. ಮೂಲಾಧಾರ ಆಮೇಲೆ ಸ್ವಾದಿಷ್ಟಾನ ಇಲ್ಲಂದರೆ ಜನ್ನೇಂದ್ರಿಯ ಮೇಲ್ಭಾಗದಲ್ಲಿದೆ, ಮಣಿಪೂರಕ ನಿಮ್ಮ ನಾಭಿಯ ಭಾಗ, ಅನಾಥ ಹೃದಯದ ಭಾಗ, ವಿಶುದ್ಧಿ ಕಂಠ ಭಾಗ, ಆಜ್ಞಾ ಹುಬ್ಬುಗಳ ಮಧ್ಯೆ, ಸಹಸ್ರ ನೆತ್ತಿಯ ಮೇಲ್ಭಾಗ. ಹೀಗೆ ಮನಸ್ಸನ್ನು ಇಲ್ಲೇ ತೆಗೆದುಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ತಾ ಹೋಗಿ. ಒಂದು ಬಾರಿ ಆಯ್ತು. ಹೀಗೆ ಇದನ್ನು ಏಳು ಬಾರಿ ರಿಪಿಟೇಷನ್ ಮಾಡುವಂಥದ್ದು.
ಮಾಡ್ತಾ ಹೋದ ಹಾಗೆ ಸಹಜವಾಗಿಯೇ ಚಕ್ರ ಬ್ಯಾಲೆನ್ಸಿಂಗ್ ಆಗ್ತಾ ಹೋಗ್ತದೆ. ಮೂಲಾಧಾರದಿಂದ ಸಹಸ್ರಾರ, ಸಹಸ್ರಾರದಿಂದ ಮೂಲಾಧಾರ. ಹೀಗೆ ಕೈಗಳನ್ನು ಹೀಗೆ ತಂದು ಜಸ್ಟ್ ಹಿಂಗೆ ಕುಡಿಸ್ತಾ ಹೋದರೆ ಅಯಸ್ಕಾಂತ ಋಣಾತ್ಮಕ ಧನಾತ್ಮಕ, ನಮ್ಮ ಬಲಗೈ ಯಾವತ್ತು ಧನಾತ್ಮಕ, ಎಡಗ ಋಣಾತ್ಮಕ, ಈ ಎರಡೂ ಶಕ್ತಿಗಳು ಒಂದಕ್ಕೊಂದು ಎಳಿತಾ ಹೋಗ್ತವೆ. ಅಯಸ್ಕಾಂತೀಯ ಗುಣ ನಮ್ಮ ಕೈಲಿರುತ್ತೆ. ಸ್ವಲ್ಪ ನೀವು ಇದನ್ನು ಮಾಡ್ತಾ ಹೋದಾಗ ಆಟೋಮೆಟಿಕ್ ಒಂದಕ್ಕೊಂದು ಎಳಿತಾ ಹೋಗುತ್ತೆ. ಅಂದರೆ ಇದರಿಂದ ನಿಮ್ಮ ದೇಹದಲ್ಲಿ ಅಯಸ್ಕಾಂತೀಯ ಶಕ್ತಿ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ನಿಮ್ಮಲ್ಲಿ ಪರ್ಸನಾಲಿಟಿ ಅಯಸ್ಕಾಂತೀಯ ಪರ್ಸನಾಲಿಟಿ ಆಗುತ್ತೆ. ಅಂದರೆ ವೆರ್ ಎವರ್ ಯು ಗೋ ದ ಪೀಪಲ್ ವಿಲ್ ಅಟ್ರ್ಯಾಕ್ಟ್, ಆಟೋಮೆಟಿಕ್ ಜನಗಳು ನಿಮ್ಮ ಹತ್ತಿರ ಸೆಳೆತಾ ಬರ್ತದೆ. ಅಂದರೆ ನಿಮ್ಮಿಂದ 10 to 11 ಆಗೋಂಗಿಲ್ಲ. ಯು ವಿಲ್ ಬಿ ಎ ಸಮಥಿಂಗ್ ಸ್ಪೆಷಲ್. ನಿಮ್ಮ ವ್ಯಕ್ತಿತ್ವ ನಿಮ್ಮ ಸುತ್ತಮುತ್ತಲು ಒಂದು ಆಭಾಮಂಡಲ ಕ್ರಿಯೇಟ್ ಆಗುತ್ತೆ. ನಿಮ್ಮ ಜಗತ್ತಿನಲ್ಲಿ ಯಾವ ಶಕ್ತಿಗಳು, ಯಾವ ಮಾಟ ಮಂತ್ರ, ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಬರ್ತಾ ಹೋಗ್ತದೆ. ಇದನ್ನೇ ಬುದ್ಧ ಮಾಡ್ತಾಯಿದ್ರು, ಇದನ್ನೇ ಬಸವಾದಿ ಶರಣರು ಮಾಡ್ತಾಯಿದ್ರು, ಇದನ್ನು ಹಿಮಾಲಯದ ಅನೇಕ ಯೋಗಿಗಳು ಮಾಡ್ತಾಯಿದ್ರು, ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರು, ಅಥವಾ ಮುರುಗೇಂದ್ರ ಶಿವಿಗಳು, ಸಿದ್ಧಗಂಗೆ ಉದ್ಧಾನ ಶಿವಯೋಗಿಗಳು, ಚನ್ಮುಖ ಶಿವಿಗಳು, ಭಾರತದ ಅನೇಕ ಜನ ಋಷಿಗಳು, ಕಬೀರ್ ದಾಸರು, ಶರೀಫರು, ಇವೆಲ್ಲ ಆ ಸಿದ್ಧಿ ಅವರಲ್ಲಿ ಲಭಿಸಿತ್ತು. ಯಾಕಂದರೆ ಅವರು ಈ ರೀತಿ ಮಾಡ್ತಾ ಹೋದರು. ಹಿಂಗೆ ಕೂತ್ಕೊಂಡು ನೇರ ಕೂತ್ಕೊಂಡು ನಾವೇನು ಮಾಡಬೇಕು, ಇದೆಲ್ಲ ಆದ ಮೇಲೆ ಗುರು ಮಂತ್ರವನ್ನು ಹೇಳ್ತಾ ಆಮೇಲೆ ನೇರವಾಗಿ ಕೂತ್ಕೋಬೇಕು. ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕು. ಮನಸ್ಸನ್ನು ಮೂಲಾಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ಉಜ್ಜಾಯಿ ಪ್ರಾಣಾಯಾಮ ಜೊತೆ ಮಾಡ್ತಾ ಹೋಗಿ. ಶುಭಕಾರೇಷು ಮಂಗಲಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಃ ಜ್ಯೋತಿ ನಮೋಸ್ತುತೇ, ದೀಪಃ ಜ್ಯೋತಿ ನಮೋಸ್ತುತೇ. ನಿಧಾನವಾಗಿ ಹಸ್ತಗಳ ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬಂದು ಈ ಕೈಯನ್ನು ಹೀಗೆ ಒತ್ತಿಕೊಂಡು ಈ ರೀತಿ ಒತ್ತಾ ಹೋಗಿ ಕೈಗಳು ನಿಧಾನ ಉಸ್ತಾ ಬನ್ನಿ. ಈಗ ಕಂಗಳ ಮೇಲಿಟ್ಟುಕೊಳ್ಳಿ, ಕೈಗಳು ನಿಧಾನವಾಗಿ ಮುಂದೆ ತೆಗೆದುಕೊಂಡು ಬಂದು ಕಂಗಳ ತೆರಿತಾ ನಿಧಾನವಾಗಿ ಅಂಗರೇಖೆಗಳನ್ನು ಗಮನಿಸ್ತಾ ಹೋಗಿ ಮತ್ತೆ ಹೀಗೆ ಉಸ್ತಾ ಈಗೇನು ಶಕ್ತಿ ನೀವು ಧ್ಯಾನ ಮಾಡೋದ್ರಿಂದ ಈ ಚಕ್ರ ಬೆಳೆಸ್ ಮಾಡಿದ್ರೆ ಈ ಶಕ್ತಿ ಬರ್ತದೆ. ಇದನ್ನು ಪೂರ ನಿಮಗೆ ನೀವೇ ಮೂಲ ಆಧಾರದಿಂದ ಸಹಸ್ರಾರ, ಸಹಸ್ರಾರದಿಂದ ಮೂಲ ಆಧಾರ ಹೀಗೆ ಸ್ಪರ್ಶ ಮಾಡ್ತಾ ಹೋದರೆ ನಿಮ್ಮೊಳಗೆ ಒಂದು ಅದ್ಭುತವಾಗಿರುವಂಥ ಶಕ್ತಿಯ ಸಂಚಾರ ನಿಮಗೆ ಆಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಕಲಿಬೇಕಂತ ಆಸಕ್ತಿ ಇದ್ದರೆ ನಮ್ಮ ಸ್ವಾಸಂಸ್ಥೆಗೆ ನೀವು ಬಂದು ಭೇಟಿ ಕೊಡಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ನಮಸ್ಕಾರಗಳು. ನಮ್ಮ ವಿಳಾಸ ಸ್ವಾಸ ನಂಬರ್ 108F MLA ಲೇಔಟ್, RMV 2ನೇ ಹಂತ, ಭೂಪಸಂದ್ರ, ಬೆಂಗಳೂರು 94.